ಶಾಂತ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವಾಗ ಈ ಕಾರ್ಯಕ್ರಮನ ಉದ್ದೇಶಿಸಿ ಹೆಣ್ಣು ಮಕ್ಕಳಿಗೆ ಭದ್ರತೆ ಒದಗಿಸಿದ ಸರ್ಕಾರಗಳಿಗೆ ಧಿಕ್ಕಾರ ಈ ಕೂಡಲೇ ಹೆಣ್ಣು ಮಕ್ಕಳಿಗೆ ಭದ್ರತೆಯನ್ನು ಒದಗಿಸಿ ಒದಗಿಸಿ ಹೆಣ್ಣು ಮಕ್ಕಳಿಗೆ ಭದ್ರತೆ ಒದಗಿಸಿದ ಸರ್ಕಾರಗಳಿಗೆ ಧಿಕ್ಕಾರ ಅಪರಾಧಿಗಳಿಗೆ ಈ ಕೂಡಲೇ ಉಗ್ರ ಶಿಕ್ಷೆಯನ್ನು ನೀಡಲೇಬೇಕು ನೀಡಲೇಬೇಕು ಅಪರಾಧಿಗಳಿಗೆ ಉಗ್ರ ಶಿಕ್ಷೆಯನ್ನು ಈ ಕೂಡಲೇ ಕಾಯಂಗೊಳಿಸಿ ಕಾಯಂಗೊಳಿಸಿ ನೋಡೋದಕ್ಕೆ ಇಷ್ಟಪಡ್ತಾರೆ ಕೆಟ್ಟದ್ದು ಕೇಳೋದಕ್ಕೆ ಇಷ್ಟಪಡ್ತಾರೆ ಇದನ್ನು ಹೋಗ್ಲಾಡ್ಸೋದು ಯಾವಾಗ ನಮ್ಮ ಕಲ್ಚರ್ ಅದಲ್ಲ ನಮ್ಮ ಕಲ್ಚರಲ್ಲಿ ತಾಳ್ಮೆಯಿಂದ ಒಳ್ಳೆಯದನ್ನು ಬಯಸೋದೇ ನಮ್ಮ ಕಲ್ಚರ್ ನಾವ್ಯಾಕೆ ಕಲ್ಚರ್ ಮರಿತಾ ಇದ್ದೀವಿ ನಾವು ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗ್ತಾಯಿದ್ವಿ ಮಾರು ಹೋಗಬಾರ್ದು ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಂದು ಮನೆಯಲ್ಲೂ ತಾಯಿ ಇರ್ತಾಳೆ ತಂಗಿ ಇರ್ತಾಳೆ ಅಕ್ಕ ಇರ್ತಾಳೆ ಆ ಥರ ಸಂಬಂಧಗಳಿರುವಂಥ ತುಂಬ ಹೆಣ್ಣುಮಕ್ಕಳು ಇದ್ದೇ ಇರ್ತಾರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ತಾಯಿ ಆದವಳು ಆ ಮಕ್ಕಳಿಗೆ ಆ ಭೇದ ಭಾವ ಅಥವಾ ಬೇರೆಯವ್ರ ಮೇಲೆ ಪ್ರವೃತ್ತಿನ ತೋರಿಸೋದನ್ನು ಖಂಡಿಸಬೇಕು ಖಂಡಿಸಿ ಅಲ್ಲಿಂದ ಖಂಡಿಸಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಈ ಕ್ರೈಮ್ ತಡೆಗಟ್ಟಕ್ಕೆ ಸಾಧ್ಯವಾಗುತ್ತೆ ಗೌರ್ಮೆಂಟ್ ಒಂದು ರೂಲ್ ಮಾಡ್ಬೋದು ಒಂದು ಕಣ್ಣು ಹಾಯಿಸ್ಬೋದು ಬಟ್ ಮನಸ್ಸಿಂದ ಬರೋದನ್ನು ಯಾರೂ ತಡೆಗಟ್ಟೋದಕ್ಕಾಗೋದಿಲ್ಲ ಮನಸ್ಸಲ್ಲಿ ಒಳ್ಳೇದಿದ್ದರೆ ಒಳ್ಳೇದು ಮಾಡ್ತೀವಿ ಕೆಟ್ಟದ ಭಾವನೆ ಬಂದರೆ ಕೆಟ್ಟದ್ದೇ ಮಾಡ್ತೀವಿ ಸೊ ದಯವಿಟ್ಟು ನಾನು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬ ಫ್ಯಾಮಿಲಿಯಲ್ಲೂ ಕೇಳ್ಕೊಳ್ಳೋದೇ ಅಷ್ಟೇ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಿ ಒಳ್ಳೆಯದನ್ನು ಹೇಳ್ಕೊಡಿ ಧನ್ಯವಾದ ಭಾರತ ದೇಶದಲ್ಲಿ ಹೆಣ್ಮಕ್ಕಳನ್ನು ನಾವು ದೇವರಂತ ಪೂಜಿಸ್ತೀವಿ ಆದರೆ ಇವಾಗ ಈ ಉತ್ತರ ಪ್ರದೇಶದಲ್ಲಿ ಒಂದು ಭಾಗದಲ್ಲಿ ಡಿಸ್ಟಿಕ್ಟಲ್ಲಿ ಅತ್ರಾಸ್ ಅಂತ ಒಂದು ಭಾಗದಲ್ಲಿ ನಡೆದಿರುವ ಈ ಘಟನೆ ನಾಲ್ಕು ಜನ ಮಾಡಿರೋ ಈ ಘಟನೆ ಬಗ್ಗೆ ಆ ವರ್ಡ್ ಕೂಡ ನಮ್ಗೆ ಹೇಳೋಕ್ಕೆ ಒಂಥರ ಆಗ್ತಾ ಇದೆ ಆ ವರ್ಡ್ ನಾನು ಹೇಳಲ್ಲ ನಾಲ್ಕು ಜನ ಮಾಡಿರೋ ಘಟನೆ ಬಗ್ಗೆ ನಾವು ಪ್ರತಿಭಟನೆ ಅಂದರೆ ಮೌನಾಶ್ರಮದಲ್ಲಿ ಅವರಿಗೆ ಒಂದು ಆತ್ಮ ಶಿಲಿಯ ನಮ್ಮ ಹೆಣ್ಮಕ್ಕಳಿಗೆ ಯಾವ ಕ್ಯಾಸ್ಟ್ ಅಂತ ಇಲ್ಲ ಒಂದು ಹೆಣ್ಮಗು ನಮ್ಮ ದೇವರಂತ ಒಂದು ಹೆಣ್ಮಗು ಈ ಥರ ಒಂದು ಘಟನೆ ನಡೆದಿರೋದಕ್ಕೆ ನಾವು ಒಂದು ಮೌನ ಆಚರಿಸ್ತಾ ಇದ್ದೀವಿ ಈ ಥರ ಕೃತ್ಯ ಇನ್ನು ಯಾರಿಗೂ ಆಗಬಾರ್ದು ಪದೇ ಪದೇ ಇದು ಆಗ್ತಾನೇ ಇದೆ ನಮ್ಮ ಕೈಲಿ ಆದಷ್ಟು ಈ ಥರ ಒಂದು ಮೌನ ಆಚರಿಸುವ ವಿನಃ ಈ ಥರ ಇಡೀ ದೇಶದಲ್ಲಿ ಒಂದೊಂದು ಕಡೆ ಒಂದು ಪ್ರತಿಭಟನೆ ಮಾಡ್ತಾರೆ ಇದು ರಾಜಕೀಯದಲ್ಲಿ ಇಲ್ಲ ನಾವು ಯಾವ ಪಕ್ಷ ಬಗ್ಗೆನೂ ನಾವು ಬಂದು ಟೀಕೆ ಮಾಡೋಕ್ಕೂ ಇಲ್ಲ ಅವ್ರು ಬಂದು ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ಅವ್ರಿಗೂ ಫ್ಯಾಮಿಲಿ ಇದೆ ಅಂಥ ರೀತಿಯಲ್ಲಿ ಅವ್ರು ತೆಗೆದುಕೊಂಡು ಇದನ್ನು ಬಂದು ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಲಿ ಅಂತ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀವಿ ವಿನಃ ನಾನು ಯಾವ ಸರ್ಕಾರನ ಯಾವ ಬಗ್ಗೆನೂ ಟೀಕೆ ಮಾಡೋಕ್ಕಿಲ್ಲ ಇಲ್ಲಿ ಆ ಹೆಣ್ಮಗಳಿಗೋಸ್ಕರ ನಾವು ಒಂದು ಪ್ರಾರ್ಥನೆ ಮಾಡ್ತೀವಿ ದೇವರಿಗೆ ಯಾಕಂದರೆ ಬೆನ್ಮೂಳೆ ನಾಲ್ಗೆ ಕತ್ತರಿಸಿದ್ದಾರೆ ಅದರಲ್ಲದೆ ಬೆನ್ಮೂಳೆ ಮುರಿದು ಈ ಥರ ಒಂದು ಅವ್ರಿಗೆ ಹತ್ಯೆ ಆಗಿದೆ ಅದನ್ನು ಅವರು ಕುಟುಂಬದವ್ರಿಗೆ ಕೂಡ ಆ ಶವನ ಕೊಡೋಕ್ಕೆ ಆಗಿಲ್ಲ ಅವ್ರ ಕುಟುಂಬದವರಿಗೆ ಶವ ಕೇಳಿರೋ ಸಮಯದಲ್ಲಿ ಕೂಡ 12 ಗಂಟೆ ರಾತ್ರಿಯಲ್ಲಿ ಅದನ್ನು ಬರಿ ಮಾಡಿದ್ದಾರೆ ನೈಟಲ್ಲಿ ಅದನ್ನು ಅದು ಒಂದು ಬೇರೆ ಇದೆ ಇನ್ನೂ ಹೇಳ್ಕೋಬೋದು ಬರೀ ಇದನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವ್ರು ಶಾಂತಿ ಸಿಗಲಿ ಆ 4 ಜನಕ್ಕೆ ಶಕ್ತಿ ದಲಿತ ಅಂತ ಇಲ್ಲ ಹೆಣ್ಮಗು ಅಷ್ಟೇ ಜಾತಿ ಭೀತಿ ಯಾವುದು ಭೇದ ಭಾವ ಇಲ್ಲ ಒಂದು ಹೆಣ್ಮಗುಗೆ ಹತ್ಯೆ ಆಗಿದೆ ಅವ್ರಿಗೆ ಇದು ಒಂದು ಸಿಗಲಿ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಏನು ದಲಿತ ಹೆಣ್ಮಗು ಬೇರೆ ಅವರು ನಮ್ಮ ಕುಟುಂಬ ಥರನೇ ದಲಿತ ಅಂದ್ರೂ ನಮಗೆ ಎಲ್ಲ ಒಂದೇ ನಾನು ಅದಕ್ಕೆ ಎಲ್ಲಿತ್ತು ಅಣ್ಣನವ್ರಿಗೆ ಈ ಥರ ಒಂದು ಎಲ್ಲನೂ ಸರಿ ಸಮಾನ ಜಾತಿ ಅಂತ ಬೇಡ ಅಂತ ಹೇಳಿದ್ದೆ ನಾನು ತಪ್ಪಾಗಿ ಹೇಳಿಲ್ಲ ನಮ್ಮ ಮಗು ಥರನೇ ಅದು ಅದಕ್ಕೆ ಆತ್ಮ ಶಾಂತಿ ಸಿಗಲಿ ಅಂತ ನಾವು ಮೌನ ಒಂದು ಕ್ಯಾಂಡಿದ್ದೀವಿ ಅಷ್ಟೇ ಯಾಕಂದ್ರೆ ಬೇರೆ ನಾವು ಏನು ಮಾಡೋಕ್ಕಾಗುತ್ತೆ ಸರ್ಕಾರಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ನ್ಯಾಯ ಸಿಗಲಿ ಅವ್ರು 4 ಜನಕ್ಕೆ ಗಲ್ಲಿ ಎರ್ಸಿ ಅಂತ ನಾವು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ